ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಭಾಮ ಹರೀಶ್ರವರೇ, ಆನರರಿ ಸೆಕ್ರೆಟರಿ ಆಗಿರುವ ಸುಂದರರಾಜನ್ ಅವರೇ, ಎಲ್ಲ ಮಾಜಿ ಘಟಾನುಘಟಿಗಳಾದ ವಾಣಿಜ್ಯ ಮಂಡಳಿ ಚಂದ್ರಶೇಖರ್ ಅವರು, ಥಾಮಸ್ ಡಿಸೋಜಾ ಅವರು, ಜಯರಾಜ್ ಅವರು, ನಿರ್ಮಾಪಕ ಸಂಘದವರು ಬಣಕಾರವರು ಇದ್ದಾರೆ, ಎಲ್ಲ ಹಿರಿಯರು ಇದ್ದೀರಿ, ಎಲ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಭಾಳ ಸಂತೋಷವಾಗ್ತಿದೆ. ಇಂಥ ಒಂದು ಕಾರ್ಯಕ್ರಮ ಇವತ್ತು ಏರ್ಪಾಟು ಮಾಡಿದ್ದೀರಿ, ಮೊದಲ ಸಲ ಅಂತ ನಾನು ಕೇಳ್ಪಟ್ಟೆ. ಭಾಳ ಸಂತೋಷ. ನಮ್ಮ ಮಾಧ್ಯಮದ ಶೆಣೈವರು ಸದಾಶಿವ ಅಶೋಕ ಕಶ್ಯಪುರ ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಿ. ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಚಲನಚಿತ್ರ ಪತ್ರಕರ್ತ ಮಿತ್ರರೇ, ಜನರಲ್ಲಿ ಎಲ್ಲ ಪತ್ರಕರ್ತ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಬಹಳ ಸಂತೋಷವಾಗ್ತಿದೆ ಈ ಹಿಂದಿನ ಈ ಇನ್ಫಾರ್ಮಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಯಾಕೆಂದರೆ ಇವತ್ತು ಏನು ಮಾಧ್ಯಮದ ಅಕಾಡೆಮಿಯಿಂದ ಮೊದಲು ಶುರುಗೊಂಡು ಇವತ್ತು ಜೋಗಿಯವರಿಗೆ, ಗಣೇಶ್ ಕಾಸರ್ಗರ್ ಅವರಿಗೆ, ರಘುನಾಥರವರಿಗೆ ಮತ್ತು ಶರಣ ಹುಲ್ಲು ಇವರಿಗೆ ತಾವು ಸನ್ಮಾನ ಏರ್ಪಾಡು ಮಾಡಿದ್ದೀರಿ. ಭಾಳ ನಿಜಕ್ಕೂ ಶ್ಲಾಘನೀಯ. ನನಗೆ ವೈಯಕ್ತಿಕವಾಗಿ ಭಾಳ ಆನಂದ ನೀಡಿದೆ. ಯಾಕೆಂದರೆ ನನಗೆ ಇವತ್ತು ನೆನಪಿದೆ, ನನ್ನ ಮೊದಲ ಚಿತ್ರ ಸಂಕಲ್ಪದ ಕುರಿತು ನಮ್ಮ ಸ್ನೇಹಿತರು, ನನ್ನ ಆತ್ಮೀಯರಾದಂಥ ಸುಂದರರಾಜ್ ಹೇಳಿದರು. ಆ ಚಿತ್ರವನ್ನು ಮೊದಲ ಚಿತ್ರ ನಾಟಕರಂಗದ ಅನುಭವ ಇತ್ತು. ಬೆಂಗಳೂರಿಗೆ ಬಂದಿದ್ದೆ ಆವಾಗ. ನವಯುಗ ಚಿತ್ರದ ನಮ್ಮ ಗುಪ್ತ ಅವರು, ಈಗ ಗುಪ್ತಾರವರು, ಅವರು ಒಂದು ಗಾರ್ಡನ್ ರೆಸ್ಟೋರೆಂಟ್ ಟೈಪ್ ಎಲ್ಲ ಇರ್ತಿತ್ತು ಅವಾಗ, ಅಲ್ಲಿ ಒಂದು ಏರ್ಪಾಟು ಮಾಡಿದ್ರು. ನನಗೆ ಹೊಸ ಚಲನಚಿತ್ರ ಭಾಳ ಹೊಸದು, ಅಂದರೆ ಫಸ್ಟ್ ಫಿಲ್ಮೇ. ಆಮೇಲೆ ಅದರ ಸಂಪೂರ್ಣ ಚಿತ್ರೀಕರಣ ಎಲ್ಲ ಕೆಲಸ ಕಾರ್ಯಗಳನ್ನು, ಅದು ದಟ್ ವಾಸ್ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ನಾನು ಆ್ಯಕ್ಟ್ ಮಾಡಿದ್ದು. ಅದು ಮೈಸೂರಲ್ಲಿ ಮಾಡಿದ್ದು, ಪ್ರೀಮಿಯರ್ ಸ್ಟುಡಿಯೋನಲ್ಲಿ. ಅದರ ನಂತರ ಅದಾಯಿತು, ಡಬ್ಬಿಂಗಿಗೂ ಕೂಡ ಅಲ್ಲೇ, ವಾಯ್ಸ್ ರೆಕಾರ್ಡಿಂಗ್ ಕೂಡ ಅಲ್ಲೇ ಮಾಡಿದ್ದೆ ಮೈಸೂರಲ್ಲಿ. ಅದಾಯಿತು, ಬಿಡುಗಡೆಗೆ ಕರೆದರು. ಬಿಡುಗಡೆಗೆ ಬಂದಾಗ ಇದನ್ನು ಯಾರು ಏರ್ಪಾಟು ಮಾಡಿದ್ದಾರೆ ಅಂತ ಕೇಳಿದ್ರೆ, ಗುಪ್ತಾ ಅವರು ನಿಮಗೋಸ್ಕರ ಪ್ರೆಸ್ ಕಾನ್ಫರೆನ್ಸ್. ನನಗೆ ಫಸ್ಟ್ ನಡ್ಕ ಬಂತು, ಏನೇನು ಪ್ರಶ್ನೆ ಕೇಳ್ತಾರೆ ಅಂತ. ಅದೆಲ್ಲ ಪತ್ರಕರ್ತ ಮಿತ್ರರು ಅವರು ನನ್ನ ಸಂಕೋಚ, ನನ್ನ ಆತಂಕ ಎಲ್ಲ ಗಮನಿಸಿ ಒಂದೊಂದಾಗಿ ಬಹಳ ಸ್ನೇಹಪೂರ್ವಕವಾಗಿ ಮಾತಾಡಿ, ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಬಂದ ಉತ್ತರಗಳನ್ನೆಲ್ಲ ಮಾಡಿದಾಗ ಬಹಳ ಇದು ಅಂತ, ಇದು ಯಾವ ಪರಿ ಇರಲಿ, ಎಷ್ಟು ಈ ಪ್ರೀತಿ ನನಗೆ ಸಿಗ್ತಲ್ಲ ಇವರಿಂದ ಅಂತ. ಆವತ್ತಿನಿಂದ ಇವತ್ತಿನವರೆಗೆ ನನಗೆ ಏನು ನಮ್ಮ ಪತ್ರಕರ್ತ ಮಿತ್ರರು, ಅದು ವಿಶೇಷವಾಗಿ ಚಲನಚಿತ್ರ ಪತ್ರಕರ್ತ ಮಿತ್ರರಲ್ಲಿ ಏನೋ ಒಂದು ವಿಶ್ವಾಸ ಪ್ರೀತಿ ಬೆಳೀತಾನೆ ಹೋಗಿದೆ. ಆದುದರಿಂದ ಇವತ್ತು ಬಹಳ ಸಂತೋಷವಾಗ್ತಿದೆ. ಇವತ್ತು ಪತ್ರಕರ್ತರ ಜೋಗಿ ಅವರಿಗೆ, ಗಣೇಶ್ ಕಾಸರಗೋಡು ರಘುನಾಥ್ ಅವರಿಗೆ ಮತ್ತು ಶರಣ ಹುಲ್ಲೂರು ಅವರಿಗೆ, ಯಾಕಂದರೆ ನಿಜವಾಗಿ ಡಾಕ್ಟ್ರೇಟ್ ನೋಡಿ ಅವ್ರಿಗೆ ಕೊಟ್ಟಿದ್ದಾರೆ. ನಿಮಗೆ ಸ್ಪೆಷಲ್ ಕಾಂಗ್ರ್ಯಾಚುಲೇಷನ್ಸ್ ಅನ್ನು ಅಭಿನಂದನೆಗಳನ್ನು ಕೊಡಲು ಇಚ್ಛಿಸಿದ್ದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ನಾನು ಕೆಲವು ಸುಂದರಗೆ ಪ್ರತಿಯೊ ವಿಚಾರಗಳು ನನಗಿಂತ ಹೆಚ್ಚು ಗೊತ್ತಿರ್ತವೆ ಇಂಡಸ್ಟ್ರಿ ಬಗ್ಗೆ. ಅವರು ಮಾತಾಡ್ತಾರೆ, ಅದರ ಜೋಗಿ ಬಗ್ಗೆ ಮಾತಾಡಬೇಕು ಅಂತ ಅಂದಾಗ ನಾನು ನೋಡಿದಾಗ ಎಲ್ಲಿ ತಗೊಳ್ಳೋಣ ಅಂತ ಮೊದಲು ಗುಗ್ಗುವಲ್ಲೆಲ್ಲ ಹುಡುಕಿದೆ. ಆಮೇಲೆ ನನ್ನ ಇನ್ನೊಬ್ಬ ತರುಣ ಪತ್ರಕರ್ತ, ಚಲನಚಿತ್ರ ಪತ್ರಕರ್ತ ರಾಜೇಶ್ ಶೆಟ್ಟಿಯವರಿಗೆ ಕೇಳಿ ಕೆಲವು ವಿಚಾರಗಳನ್ನು ತಿಳಿದುಕೊಂಡೆ. ಅವರ ಬಯೋಡೇಟಾ ಅಥವಾ ಪಡವಿ ಕ್ವಾಲಿಟಿ ಅದನ್ನು ನೋಡಿದಾಗ ಒಂಥರ ಬೇಸರವಾಯಿತು ನಾನು. ಯಾಕೆಂತಂದರೆ ಇಷ್ಟು ಇವರು ಮೊದಲು ಮುಂಬೈಗೆ ಹೋದರು, ಮಂಗಳೂರಿಂದ ಹೊರಟವರು ಮುಂಬೈಗೆ ಹೋದರು,
ಅಲ್ಲಿ ಪಿಗ್ಮಿ ಡೆಪಾಸಿಟ್ಸ್ ಯಾವ್ಯಾವುದು ಕಲೆಕ್ಷನ್ ಕೆಲಸಕ್ಕೆ ಹೋದರು, ಅದರಿಂದ ಒಂದು ರೀತಿ ಈ ಕಾರ್ ವಾಶ್ಗಳಿಗೆ ಮಾಡುವಂಥದ್ದು, ಅದರಲ್ಲಿ ಜೊತೆಯಲ್ಲಿ ಕಾರ್ ವಾಶ್ಗೆ ಗಾಡಿ ಬಂದಾಗ ಕಾರ್ ಬಂದಾಗ ಅದು ಅದಕ್ಕೆ ಒಂದು ಬ್ರೇಕ್ಫಾಸ್ಟ್ ಒಂದು ಏರ್ಪಾಟು ಮಾಡಿ, ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಕಮ್ ಕಾರ್ ವಾಶ್ ಇಂಥದ್ದೆಲ್ಲ ಮಾಡಿ, ಕಡೆಗೂ ಭಕ್ತರಂಗೆ ಪತ್ರಕರ್ತರಾಗಿ ಬಂದರು, ಕೆಲಸ ಕಾರ್ಯ ಮಾಡಿದರು, ಚಿತ್ರರಂಗಕ್ಕೆ ಬಂದರು. ಅಂದಾಗ ನನಗೆ ಸ್ವಲ್ಪ ಬೇಸರ ಆಯಿತು, ಇಷ್ಟೊಂದು ಅವರಲ್ಲಿ. ಯಾಕಂದರೆ ನನಗೆ ಅವರು ಪರಿಚಯ ಆಗಿದ್ದೆ ಅವರ ಚಲನಚಿತ್ರ ರಿವ್ಯೂಗಳಿಂದ. ಆ ರಿವ್ಯೂಗಳನ್ನು ನೋಡಿದಾಗ ಎಷ್ಟೊಂದು ಇವರು ಹುಡುಕ್ತಾರೆ, ಎಷ್ಟೊಂದು ಅರ್ಥಪೂರ್ಣವಾಗಿ ಇದನ್ನು, ಅಂದರೆ ಇದರ ಬಗ್ಗೆ ಒಳ್ಳೆ ಬರೀಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲರೂ ಬರೀತಾರೆ. ಇದು ಯಾರು ಸ್ಟಾರ್ಸು ಅಥವಾ ಕೊಡೋದು ಅದು ಬೇರೆ ವಿಚಾರ. ಆದರೆ ನಿಜಕ್ಕೂ ಆ ಹಂತದಿಂದ ನನ್ನನ್ನು ಬೆಳೆಸಿದವರೇ ನನ್ನ ಚಲನಚಿತ್ರ ಪತ್ರಕರ್ತ ಮಿತ್ರರು ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ಯಾಕಂದ್ರೆ ನಿಜವಾದ ಆಮೇಲೆ ಚಲನಚಿತ್ರರಂಗ, ನಾನು ಆಗಲೇ ಹೇಳಿದೆ, ಮೈಸೂರಲ್ಲಿ ಕೆಲವು ಚಿತ್ರೀಕರಣ, ಮದ್ರಾಸಲ್ಲಿ ಚಿತ್ರೀಕರಣ, ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋ, ಅಲ್ಲೊಂದು ಕುಪ್ಪಸ್ವಾಮಿ ಅವರದು ಚಾಮುಂಡೇಶ್ವರಿ, ಇವೆಲ್ಲ ಇದ್ದಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ಕರ್ನಾಟಕ ಚಲನಚಿತ್ರ ರಂಗ ಕರ್ನಾಟಕದಲ್ಲಿ ನೆಲೆಯಾಗಬೇಕು ಅಂತ ವರ್ಷಗಟ್ಟಲೆ ಪ್ರಯತ್ನ ಮಾಡಿದರು. ಅದರ ಶ್ರೇಯ ಚಲನಚಿತ್ರ ಪತ್ರಕರ್ತರಿಗೆ ಹೋಗಬೇಕು ಅಂತ ಅನ್ನೋದನ್ನು ನಾನು ಸಂದರ್ಭದಲ್ಲಿ, ಯಾರ ಹೆಸರು ತಗೊಳ್ಳಿ ಯಾರ ಹೆಸರು ಬಿಡಲಿ ಅಂತ. ಹಾಗೆ ಅನೇಕರು ಇಲ್ಲ. ಈಗ ಮಾತಾಡುವಾಗ ನಮ್ಮ ಗಣೇಶ್ ಕಾಸರಗೋಡು ಅವರು ಹೇಳಿದರು, ಆಮೇಲೆ ಒಂದೇ ವಾಕ್ಯದಲ್ಲಿ ಜೋಗಿಯವರು ಹೇಳ್ತಿದ್ದರು, ಆಮೇಲೆ 25 ವರ್ಷದಿಂದ ರಘುರಾಮ್ ಅವರು ಹೇಳಿದರು, ಆಮೇಲೆ ರೀಸೆಂಟಾಗಿ ನಮ್ಮ ಶರಣ್ ಹುಲ್ಲೂರಿನವರು ಬಂದಿದ್ದಾರೆ. ಸೊ ನನಗೆ ಅನ್ನಿಸ್ತದೆ ಇಂಥ ಘಟಾನುಘಟಿಗಳು ಇರುವಾಗ, ಯಾಕೆಂದರೆ ಅದು ಸುಂದರ್ ಕೂಡ ಹೇಳಿದರು, ಚಲನಚಿತ್ರ ರಂಗದ ಇಡೀ ದೇಶದಲ್ಲೇ ಮಾದರಿಯಾದಂಥ ಒಂದು ಮಂಡಳಿ ನಮ್ಮದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ. ಸೊ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ, ಇದು ಅವರಿಗೂ ಕೂಡ ನಾವು ಇಷ್ಟು ವರ್ಷ ರಘುರಾಮ ಅವರು ಹೇಳಿದರು 90 ವರ್ಷ ಮುಂದಿನ ವರ್ಷ 90 ವರ್ಷ ಚಲನಚಿತ್ರ ಆಗಿ, ಆದರೆ ಇದನ್ನು ಥ್ರೂ ಔಟ್ ಆ್ಯಸ್ ಎ ಟೀಮ್ ಆ್ಯಸ್ ಎ ಯೂನಿಟ್, ಅವರು ಆರ್ಗನೈಸ್ಡು ಅಲ್ಲ, ಅವರೆಲ್ಲರೂ ಒಂದೊಂದು ಆ ಕಾಲದಿಂದ ಈ ಕಾಲದವರೆಗೆ ನಮ್ಮ ಹಿಂದೆ ನಿಂತ್ಕೊಂಡು ಪತ್ರಕರ್ತ ಮಿತ್ರರು ಏನೇನು ನಮಗೋಸ್ಕರ ಮಾಡಿದ್ದಾರೆ ಅದರ ಋಣ ತೀರಿಸೋದಕ್ಕಿಂತ ನಾವೇನಾದರೂ ಹೆಜ್ಜೆ ಇಟ್ಟಲ್ಲಿ, ನಾವು ಕಲಾವಿದರ ಕಡೆಯಿಂದ, ನಿರ್ಮಾಪಕರ ಕಡೆಯಿಂದ, ಎಲ್ಲ ನಮ್ಮದೇನು ವಿಂಗ್ಸ್ಗಿವೆ ಅದರ ಮೂಲಕ, ಯಾರು ಎಲ್ರಿಗೂ ಅಂತಲ್ಲ, ಯಾರಿಗೂ ನಿಜಕ್ಕೂ ಸಲ್ಲಬೇಕು ಅಥವಾ ತಲುಪಬೇಕು ಕಷ್ಟಕಾಲದಲ್ಲಿ ಅಂಥವರಿಗೋಸ್ಕರ ಏನಾದರೂ ಒಂದು ಸ್ಕೀನ್ ಮಾಡಿ ಹರೀಶ್ ರವರ ಮೂಲಕ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ಹೆಜ್ಜೆ ತಗೋಬೇಕು ಅಂತ ನನ್ನದೊಂದು ಈಕ್ಷಣದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಯಾಕಂದರೆ ಇನ್ನೊಂದು, ಇವರು ಈಗ ಇವರೆಲ್ಲರೂ ಸಾಹಿತಿಗಳೇ, ಆದರೆ ಯಾವ ಹಿನ್ನೆಲೆಯಿಂದ ಬರ್ತಾರೆ? ಪತ್ರಕರ್ತರಾಗಿ ಬರಬೇಕು ಅಂತಿರ್ತಾರೆ. ಜೋಗಿ ಅಂತವರು ಯಶಸ್ಸು ಸಾಧಿಸಿದ್ದಾರೆ, ಬಟ್ ಎಷ್ಟೊಂದು ಅವರಿಗೆ ನೋವುಗಳು, ಎಷ್ಟೊಂದು ಅನುಭವಗಳು, ಕೆಟ್ಟ ಅನುಭವಗಳು, ಎಷ್ಟೊಂದು ಕಷ್ಟ ಇದೆ. ಯಾಕಂದರೆ ಹಿಂದೆ ನಮಗೂ ನಮ್ಮ ಕನ್ನಡ ಭಾಷೆಗೆ ನಮ್ಮಲ್ಲಿ ಎಂಥ ಸಾಹಿತಿಗಳು, ಕವಿಗಳು, ನಾಟಕಕಾರರು ಎಲ್ಲರೂ ಇದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಪತ್ರಿಕೆ ಹಿನ್ನೆಲೆ ಇರ್ತದೆ, ಇರ್ತಿತ್ತು ಆಗ ಕಾಲ. ಈಗ ಕಾಲ ಬದಲಾಗ್ತಿದೆ, ಅವ್ರಿಗೆ ಈ ಒಂದು ವೃತ್ತಿಯ ಮೇಲೆ ಅವಲಂಬಿಸಿರಬೇಕು ಅಂತ ಅನಿಸಿದಲ್ಲಿ ಅದು ಸಾಧ್ಯವಾಗಬೇಕು ಅನ್ನೋ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಯಾತಕ್ಕೆ. ಯಾಕಂದರೆ ಅವರೆಲ್ಲರೂ ಹಿಂದೆ ಎಲ್ಲ ಅವರು ಕಷ್ಟದಲ್ಲೇ ಬಂದಿದ್ದಾರೆ. ಯಾರು ಭಾಳ ಸುಖದ ಸುಪ್ಪತ್ತಿಯಲ್ಲಿ ಇದ್ದ ಯಾರು ಬರೆದು ಬಂದು ಎಲ್ಲ ಮಾಡಿಲ್ಲ, ಕವಿಗಳಾಗಲಿ, ನಾಟಕಕಾರರಾಗಲಿ, ಸಾಹಿತಿಗಳಾಗಲಿ, ಅವರವರ ಕಷ್ಟದಲ್ಲಿ ಹೆಚ್ಚಾಗಿ ಮೇಷ್ಟರ ಆಗಿರ್ತದೆ, ಮಾಸ್ತರಿಕೆಯಾಗಿ ಅಥವಾ ಯೂನಿವರ್ಸಿಟಿಯಲ್ಲಿ, ಕಾಲೇಜಲ್ಲಿ, ಶಾಲೆಗಳಲ್ಲಿ. ಆ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಇಲ್ಲ, ಅವರು ವ್ಯಾಸಂಗದಲ್ಲಿದ್ದಾಗ ಮಕ್ಕಳ ಜೊತೆ ಇದ್ದು ಅವರಿಗೆ ಆನಂದ ಪಡೆಯುತ್ತಿದ್ದಿರ್ಬೋದಾದರೂ ಅವರ ವೈಯಕ್ತಿಕ ಕಷ್ಟಗಳನ್ನು ಯಾರು ವಿಚಾರಿಸುವವರು ಇರಲಿಲ್ಲ, ಕೇಳುವವರು ಇರಲಿಲ್ಲ, ಅದಕ್ಕೇನೋ ಮಾಡುವವರು ಇರಲಿಲ್ಲ. ಆದರೂ ಅವರು ಅಂಥ ಒಂದು ಎಂಥ ಸಾಹಿತ್ಯವನ್ನು ಬರೆದಿದ್ದಾರೆ, ಎಂಥ ಕಾವ್ಯಗಳನ್ನು ರಚಿಸಿದ್ದಾರೆ, ಎಂಥ ನಾಟಕಗಳನ್ನು ರಚಿಸಿದ್ದಾರೆ, ನಮ್ಮೆಲ್ರಿಗೂ ಇದು ಸಾಧ್ಯವಾಗಿದ್ದು. ನಾವು ಈ ಮಟ್ಟಕ್ಕೆ, ನಾನು ಈ ಮಟ್ಟಕ್ಕೆ ಬೆಳೆದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಭಾಳಷ್ಟು ಇದೆ ಅನ್ನೋದನ್ನು ನಾನು ಹೇಳಬೇಕಾಗುತ್ತೆ. ನನ್ನ ಎಲ್ಲ ಸುಮಾರು
ಇದೆಲ್ಲರೂ ಹೇಳ್ತಾರೆ 300 ಚಿತ್ರಗಳಾಗಿವೆ. 300ರಲ್ಲಿ 150 ಚಿತ್ರಗಳು ಕಾದಂಬರಿಯೋ ಕಥೆಯೋ ಕಾವ್ಯವೋ ಈ ಥರದ ಆಧಾರದ ಮೇಲೆ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಅವರನ್ನೆಲ್ಲ ಮುಂದಿಟ್ಟುಕೊಂಡು, ಆದರೆ ನಮ್ಮ ಪತ್ರಕರ್ತರಿಗೋಸ್ಕರ, ಚಲನಚಿತ್ರ ಪತ್ರಕರ್ತರಿಗೋಸ್ಕರ ವಾಣಿಜ್ಯ ಮಂಡಿಯಲ ನೇತೃತ್ವದಲ್ಲಿ ನಾವೆಲ್ಲರೂ ಚಲನಚಿತ್ರ ರಂಗ ಒಂದು ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಾನು ಮತ್ತೊಮ್ಮೆ ಒತ್ತಿ ಹೇಳಲು ಇಚ್ಛಿಸುತ್ತೇನೆ. ಇನ್ನು ಈಗ ಬೂದಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದ್ದೀನಿ, ನನಗೂ ವಯಸ್ಸಿಗೂ 74 ಆಗ್ತಿದೆ, ಅದಕ್ಕೆ ಏನಾದರೂ ಮರ್ತಿದೆಯೋ ಅಂತ ಅದು ನೋಟ್ ಮಾಡಿಸ್ತಿದ್ದೀನಿ. ಇಲ್ಲಿ ನಮ್ಮ ಒಂದು ಕಡೆ ಸದಾಶಿವ ಶೆಣ್ಣಯ್ಯರಿದ್ದಾರೆ, ಅಶೋಕ್ ಕಶ್ಯಪರಿದ್ದಾರೆ, ಅವ್ರ ಜೊತೆಯಲ್ಲೂ ಕೂಡ ನಾನು ನಡೆಸಿದ್ದೀನಿ ಅವರ ನೇತೃತ್ವದಲ್ಲಿ. ಅವ್ರಿಗೆ ಹತ್ತಿರದಿಂದ ನೋಡಿದ ಹತ್ತಿರದಿಂದ ಇವರು ಕ್ಯಾಮ್ರಾದಿಂದ ನೀನು ನೋಡಿದ್ದೀನಿ, ಒಂದೊಂದು ಸುಕ್ಕು ನೋಡಿದ್ದೀವಿ ನೀವು. ಹಾಗಾಗಿ ಇವತ್ತು ನಾನು ಪ್ರಾರಂಭದಲ್ಲಿ ಆ್ಯಕ್ಚುಲಿ ಲೇಡೀಸ್ ಫಸ್ಟ್ ಅಂತ ಹೇಳ್ತಾ ಇದ್ರು ಕೂಡ ಪ್ರಮೇಳ ಅವರು ಮತ್ತು ಗಾಯತ್ರಿ ಅವರ ಹೆಸರು ಹೇಳಿ ಲಕ್ಷ್ಮಿ ಅಂತ ಹೇಳಿ. ಈಗ ಖಂಡಿತವಾಗಿ ಯಾಕಂದರೆ ನಾನು ಈ ಅಂಥ ಆತ್ಮೀಯ ಒಂದು ಈ ಸಂದರ್ಭದಲ್ಲಿ ವೈಯಕ್ತಿಕ ಆತ್ಮೀಯತೆ ಆಮೇಲೆ ತೋರಿಸೋಣ ಅಂತ ಒಂದು ಸುಂದರ ಏನೋ ಹೇಳಿಬಿಟ್ಟ. ನಾನು ಆ ಥರ ಹೇಳಿದರೆ ನಾನು ಮನೆಯಲ್ಲಿ ಏನಾದರೂ ಕಾದಿರ್ತದೆ ಅದಕ್ಕೆ ನಾನು ಹೇಳಿ. ಎಲ್ಲರೂ ವಾಣಿಜ್ಯ ಮಂಡಳಿ, ಯಾಕಂದರೆ ಮತ್ತೆ ಯಾಕಂದರೆ ಇದು ಏನು ಜೋಗಿನೋ ಅಥವಾ ಗಣೇಶ್ ಅವರು ಹೇಳಿದರು, ಅಶ್ವತ್ಥ ಅವ್ರ ಜೊತೆ ಅವರ ಅನುಭವ ಹೇಳಿದರು, ಮತ್ತು ಇದು ವ್ಯಾಪಾರ ಅನ್ನೋ ಒಂದು ಪದವೂ ಬಂತು. ನಾನು ಒಂದು ಸಲ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸ್ಟುಡಿಯೋ ಇಲ್ಲೇ ಮೇಲಿತ್ತು, ಸಂಖ್ಯೆ ಸ್ಟುಡಿಯೋ ಇದ್ದಿತ್ತು. ಯಾರೋ ಏನೋ ಬಂದಿದ್ದರು ಸಹಾಯಕ್ಕೆ ಬಂದಾಗ ಅವರು ಹೇಳಿದರು, ನಾನು ಗುಪ್ತ ಅವ್ರಿಗೆ ಒಂದು ಮಾತು ಹೇಳ್ತೀರಾ ಅಂತ ಹೇಳಬೇಕು. ನೀವು ಫಿನಾನ್ಸ್ಗೆ ಸಂಬಂಧಪಟ್ಟಿದ್ದು, ಯಾಕಂದರೆ ನನ್ನ ಅವ್ರ ಜೊತೆ ಆತ್ಮೀಯತೆ ಬೆಳೆದಿತ್ತು. ಯಾಕಂದರೆ ನನಗೆ ಪ್ರೆಸ್ ಕಾನ್ಫರೆನ್ಸ್ ಅವರೇ ಮಾಡಿ ಅದರ ನಂತರ ಎಲ್ಲರೂ ಹಂಸಗೀತೆಗೂ ಅವರೇ ಡಿಸ್ಟ್ರಿಬ್ಯೂಷನಲ್ಲಿ ಸಹಾಯ ಮಾಡಿದವರು. ಆ ರೀತಿ ಆ ನಂತರನೂ ಹೀಗೆ ಸ್ನೇಹ ಆಯಿತು ಅವ್ರ ಜೊತೆ. ಅವ್ರ ಹತ್ರ ಅವರೇ ಕರ್ಕೊಂಡು ಹೋಗಿದ್ದೆ ಅವರನ್ನು, ಸರ್ ಇವರು ಬಂದಿದ್ದಾರೆ ಇವರಿಗೆ ಸ್ವಲ್ಪ. ಸೊ ಮಾತುಕತೆ ಆಯಿತು ಎಲ್ಲ ವ್ಯಾಪಾರಕ್ಕೆ ಅವರು. ಸೊ ನಾನು ಅಲ್ಲಿ ಇರಲಿಲ್ಲ, ಬಂದೆ ಆಚೆ ಬಂದು ಅವರು ಬಂದು ಹೇಳಿದರು, ಇಲ್ಲ ಇದು ಇದು ಸ್ವಲ್ಪ ಬಹಳ ರೇಟ್ ಹೈ ಇದೆ. ಸೊ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇರಿ ಅಂತ ಹೇಳಿದ್ದು. ಮತ್ತೆ ಗುಪ್ತ ಅವ್ರ ಹತ್ರ ಹೋಗಿ ಹೇಳಿದೆ, ಗುಪ್ತ ಅವರೇ ಅದು ತುಂಬ ಹೈ ಅಂತೆಲ್ಲ ನೋಡಿ ಅನಂತ್, ಅದು ಬೇರೆ ಇದು ಇದು ವ್ಯಾಪಾರ, ಇದಕ್ಕೆ ನೀವು ಬರಬೇಕು ಅಂತ. ಹಾಗೆ ವ್ಯಾಪಾರ ವ್ಯವಹಾರ ಅದು ಅದರ ಮಧ್ಯೆ ಕಲೆ, ಅದನ್ನು ಮುನ್ನಡೆಸುವಂಥ ಪ್ರತಿಭೆ ಎಲ್ಲರೂ ಇದ್ದೀವಿ. ನಮ್ಮ ಚಂದ್ರಶೇಖರ್ ಇದ್ದಾರೆ, ಸಮಸ್ ಡಿಸೋದ, ಬಣಕಾರ್ ಅವರು, ಜಯರಾಜ್ ಅವರು, ದಾಮ ಹರೀಶ್ರು, ಮತ್ತು ಅವರನ್ನು ಆವಾಗಾವಾಗ ನನಗೆ ಮಾಡ್ತಿದ್ರಲ್ಲ ಹಾಗೆ ಮಾಡೋದು ಸುಂದರ ಅವರು ಇದ್ದೇ ಇದ್ದಾರೆ. ಎಲ್ಲೂ ಶುಭವಾಗಲಿ ಅಂತ ಹಾರೈಸಿ ಈ ಒಂದು ಹೌದು ಬಹಳಷ್ಟು ವಿಷಯ ಆ ಪಿಕ್ಚರ್ಲಿ ನಾವು ನೋಡಿದಾಗ ಇವತ್ತೇನು ಕಾಣಿಸ್ತಾ ಇದ್ರೆ ಅವತ್ತಿನ ದಿವಸದಲ್ಲಿ ಇರುವಾಗ ಅದೇ ಥರ ನಮಗೆ ಇಮ್ಯಾಜಿನೇಷನ್ ಅದು ದೈವ ನಿಮ್ಮನ್ನೇ ಕ್ಲಿಯರ್ ಮಾಡ್ತಾ ಇದ್ದೀನಿ, ಅದಕ್ಕೆ ದೈವ ಕೃಪೆ. ಯಾಕಂತಾದರೆ ನನಗೆ ಪ್ರತಿಯೊಂದು ಹಂತ ಹಂತದಲ್ಲಿ ಇವೆಲ್ಲವೂ ಚಿತ್ರಗಳಲ್ಲಿ ನಾನು ಮೊದಲು ವೇಟ್ ಮಾಡೋದು ರಿವ್ಯೂಗಳಿಗೆ. ಯಾಕಂದರೆ ನಮ್ಮನ್ನು ಈಗ ಚಂದ್ರಶೇಖರ್ ಅವರು ಹೇಳಿದಾಗೆ ಟೀಕೆ ಮಾಡುವವರು ಆ ಟೀಕೆ ಅದೇ ಬಂದು ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಎ ಗೈಡೆನ್ಸ್. ನಮ್ಮಂಥ ನಟರಿಗೆ ಟೀಕೆ ನಾವೆಲ್ಲ ಎಲ್ಲರಿಗೆ ಹೊಗಳಿ ಸಾಮಾನ್ಯವಾಗಿ ಎಲ್ಲರೂ ಅಷ್ಟು ಸೂಕ್ಷ್ಮವಾಗಿ ನೋಡೋದಿಲ್ಲ. ನೋಡುವವರು ಪತ್ರಕರ್ತರು, ಅವರೇನಾದರೂ ತಪ್ಪು ಅಥವಾ ಇದು ಸರಿ ಇಲ್ಲ, ಅದು ಸಾಕು ಸ್ವಲ್ಪ ಅಪಸ್ವರ ಇದೆ ಅಥವಾ ಅಂಕು ಇದೆ ಡೊಂಕಿದೆ ಅಂತ ಅಂದಾಗ ಅದು ಪತ್ರಕರ್ತರ ಮಿತ್ರ. ವಿಶೇಷವಾಗಿ ಅನೇಕ ಸಲ ನಮ್ಮ ಗಿರೀಶ್, ನಮ್ಮ ಗಣೇಶ್ ಕಾಸರಗೌಡ ಅವರು ಈ ವುಡ್ ಮೇಕ್ ಇಟ್ ಅ ಪಾಯಿಂಟ್, ಅನಂತ್ ನೀವು ಇಂಥ ಸಿನಿಮಾ ಮಾಡಬೇಡಿ ಏನು ಅಂತ ಬಹಳ ಪ್ರೀತಿಯಿಂದ ಹಕ್ಕಿನಿಂದ ಹೇಳುವಂಥವ್ರು. ಅಂಥವ್ರೆಲ್ಲರ ಜೊತೆ ನಾನು ಬೆಳೆದು ಬಂದಿದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನೆನೆಸ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಇಂಥ ಒಂದು ಸುಂದರ ಕಾರ್ಯಕ್ರಮ ಏರ್ಪಡಿಸಿ ನಮ್ಮನ್ನು ಕರೆಸಿದ್ದಕ್ಕೆ ಭಾಮ ಹರೀಶ್ರವರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಧನ್ಯವಾದಗಳು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.